ಆತ್ಮೀಯ ಬಿಎ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರಕ್ಕೆ ಸಂಬಂಧವಿರುವಂತೆ ನಾವು ಅಭ್ಯಾಸವನ್ನು ಮಾಡುತ್ತಾ ಈಗಾಗಲೇ ನಾವುಗಳು ಶಿಸ್ಸಿನ ಅಥವಾ ಸ್ವಿಜರ್ಲೆಂಡಿನ ಶಾಸನಸಭೆ ಆಗಿರುವ ಒಕ್ಕೂಟ ಶಾಸನಸಭೆಯ ಮೇಲ್ಮನೆಯಾಗಿರುವ ರಾಜ್ಯಸಭೆ ಮತ್ತು ರಾಷ್ಟ್ರೀಯ ಸಭೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಅಭ್ಯಾಸವನ್ನು ಈಗಾಗಲೇ ಮಾಡಲ್ಪಟ್ಟಿದೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಂಶವಾಗಿ ಸ್ವಿಸ್ಸಿನ ಕಾರ್ಯಾಂಗ. ಇದಕ್ಕೆ ಸ್ವಿಸ್ಸಿನಲ್ಲಿ ಫೆಡರಲ್ ಕೌನ್ಸಿಲ್ ಎಂದು ಕರೀತಾರೆ ಅಥವಾ ಫೆಡರಲ್ ಕಾರ್ಯಾಂಗ ಎಂದು ಕರೀತಾರೆ. ಸ್ವಿಸ್ಸಿನ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಅಭ್ಯಾಸವನ್ನು ಮಾಡುವಾಗ ಮೊಟ್ಟ ಮೊದಲಿಗೆ ಇದರ ಹಿನ್ನೆಲೆಯಾಗಿ ಇದು ಹೊಂದಿರುವ ಇದರ ಸಂಕ್ಷಿಪ್ತ ಆದಂತಹ ಪೀಠಿಕೆ ಬಗ್ಗೆ ನಾವಿಲ್ಲಿ ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಸ್ವಿಜರ್ಲೆಂಡ್ನ ಫೆಡರಲ್ ಕಾರ್ಯಾಂಗಕ್ಕೆ ಫೆಡರಲ್ ಕೌನ್ಸಿಲ್ ಎಂದು ಕರೆಯುತ್ತಾರೆ. ಸ್ವಿಸ್ಸಿನ ಫೆಡರಲ್ ಕೌನ್ಸಿಲ್ ವಿಶ್ವದ ಇತರ ರಾಷ್ಟ್ರಗಳ ಕಾರ್ಯಾಂಗದ ಹಾಗೆ ರಚನೆ ಆಗಿರದೆ ಅದು ಒಂದು ವಿಶಿಷ್ಟ ಆದಂತಹ ರೀತಿಯಿಂದ ರಚನೆ ಆಗಲ್ಪಡಿದೆ. ಇಲ್ಲಿ ಕಾರ್ಯಾಂಗದ ಸಮಸ್ತ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸೇರದೆ ಏಳು ಜನ ಸದಸ್ಯರು ಉಳ್ಳ ಫೆಡರಲ್ ಕೌನ್ಸಿಲ್ ಎಂಬ ಸಂಸ್ಥೆಗೆ ಅಥವಾ ಸಂಸ್ಥೆಯಲ್ಲಿ ಸೇರಿದೆ. ಅದಕ್ಕಾಗಿ ಇದನ್ನು ಬಹುತ್ವ ಕಾರ್ಯಾಂಗ ಎಂದು ಕರೆಯಲಾಗುತ್ತದೆ. ಸ್ವಿಸ್ ದೇಶವನ್ನು ಹೊರತುಪಡಿಸಿ ವಿಶ್ವದ ಇತರೆ ಯಾವುದೇ ರಾಷ್ಟ್ರದಲ್ಲಿ ಇಂತಹ ಕಾರ್ಯಾಂಗ ಇರುವುದಿಲ್ಲ. ಇದರ ರಚನೆ ಬ್ರಿಟನ್ನಿನ ಸಂಸದೀಯ ಪದ್ಧತಿಯ ಸರ್ಕಾರಕ್ಕಾಗಲಿ ಅಥವಾ ಅಮೆರಿಕದ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರಕ್ಕಾಗಲಿ ಹೋಲಿಕೆ ಆಗುವುದಿಲ್ಲ. ಹಾಗಾದರೆ ಸ್ವಿಸ್ ಕಾರ್ಯಾಂಗ ಆಗಿರುವಂತಹ ಫೆಡರಲ್ ಕೌನ್ಸಿಲ್ ಇದು ಯಾವ ರೀತಿ ರಚನೆ ಆಗಲ್ಪಡುತ್ತೆ ಅಂತ ನಾವಿಲ್ಲಿ ಕಾಣಬೇಕಾಗುತ್ತೆ. ಫೆಡರಲ್ ಕೌನ್ಸಿಲ್ ಏಳು ಸದಸ್ಯರನ್ನು ಒಳಗೊಂಡಿದೆ. ಇವರನ್ನು ಫೆಡರಲ್ ಅಸೆಂಬ್ಲಿ ಜಂಟಿ ಅಧಿವೇಶನದಲ್ಲಿ ಆಯ್ಕೆ ಮಾಡುತ್ತದೆ. ಬಹುತೇಕ ಫೆಡರಲ್ ಅಸೆಂಬ್ಲಿಯ ಸದಸ್ಯರಲ್ಲಿಯೇ ಕೌನ್ಸಿಲ್ ಸದಸ್ಯರನ್ನು ಆಯ್ಕೆ ಮಾಡುವುದರಿಂದ ಫೆಡರಲ್ ಕೌನ್ಸಿಲ್ ಸದಸ್ಯರಾದ ನಂತರ ಅಸೆಂಬ್ಲಿಯ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗುತ್ತದೆ. ಸ್ವಿಸ್ ಸಂವಿಧಾನದ 96ನೇ ವಿಧಿಯಂತೆ ಒಂದು ಕ್ಯಾಂಟನ್ನಿಂದ ಜರ್ಮನ್, ಫ್ರೆಂಚ್ ಮತ್ತು ಇಟಾಲಿಯನ್ ಜನಾಂಗವನ್ನು ಅನುಕ್ರಮವಾಗಿ
ಕೌನ್ಸಿಲ್ನಲ್ಲಿ 4-2 ಮತ್ತು 1 ಸದಸ್ಯತ್ವವನ್ನು ಹೊಂದಿರುತ್ತಾರೆ. ಪ್ರಾರಂಭದಿಂದ ಪ್ರಸ್ತುತ ಕಾಲದವರೆಗೆ ಈ ಒಂದು ಸಂಪ್ರದಾಯವನ್ನು ಸ್ವಿಸ್ನಲ್ಲಿ ಪಾಲಿಸಿಕೊಂಡು ಬರಲಾಗುತ್ತಿದೆ ಅಂತ ನಾವಿಲ್ಲಿ ಕಾಣ್ತೇವೆ. ಅದೇ ರೀತಿ ಫೆಡರಲ್ ಕೌನ್ಸಿಲ್ಗೆ ಸ್ಪರ್ಧೆ ಮಾಡಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳು ಯಾವ ಯಾವ ಅಂತ ನಾವಿಲ್ಲಿ ಕಾಣ್ತೇವೆ. ಫೆಡರಲ್ ಕೌನ್ಸಿಲ್ನ ಸದಸ್ಯರಾಗಬೇಕಾದ ಅರ್ಹತೆಗಳನ್ನು ಸ್ವಿಸ್ ಸಂವಿಧಾನದಲ್ಲಿ ಪ್ರತ್ಯೇಕ ಆದಂತಹ ರೀತಿಯಲ್ಲಿ ಚರ್ಚೆಯನ್ನು ಮಾಡಲಾಗಿಲ್ಲ. ಆದರೆ ಫೆಡರಲ್ ಅಸೆಂಬ್ಲಿಯ ರಾಷ್ಟ್ರೀಯ ಸಭೆಯ ಸದಸ್ಯರು ಆಗಲಿಕ್ಕೆ ಇರಬೇಕಾದ ಅರ್ಹತೆಗಳನ್ನು ಮಾತ್ರ ಅವರು ಹೊಂದಿರಬೇಕು ಅಂತ ಸ್ಪಷ್ಟಪಡಿಸಲಾಗಿದೆ. ಅಂದರೆ ಒಂದು, ಸ್ವಿಸ್ಸಿನ ನಾಗರಿಕರಾಗಿರಬೇಕು ಅಥವಾ ಪೌರರಾಗಿರಬೇಕು. 2, ಕನಿಷ್ಠ 25 ವರ್ಷದವರು ಆಗಿರಬೇಕು. 3, ದಿವಾಳಿಕೋರರು, ಹುಚ್ಚರು, ಫೆಡರಲ್ ಮತ್ತು ಕ್ಯಾಂಟನ್ನಿನ ಆಡಳಿತ ಸೇವಾ ವರ್ಗದಲ್ಲಿ ಇರುವವರು ಕೌನ್ಸಿಲ್ನ ಸದಸ್ಯರು ಆಗುವಂತೆ ಇಲ್ಲ ಅಂತ ನಾವು ಈ 3 ಅರ್ಹತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣ್ತೇವೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂತಹ ಇನ್ನೊಂದು ಅಂಶವಾಗಿ ಇವರ ಅಧಿಕಾರಾವಧಿ ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಕಾಣಬೇಕಾಗುತ್ತೆ. ಫೆಡರಲ್ ಕೌನ್ಸಿಲ್ದ ಸದಸ್ಯರ ಅಧಿಕಾರಾವಧಿ 4 ವರ್ಷಗಳು. 4 ವರ್ಷಕ್ಕಿಂತ ಮುಂಚೆ ಇದನ್ನು ವಿಸರ್ಜನೆ ಮಾಡ್ತಕ್ಕಂತಹ ಅಧಿಕಾರ ಯಾರಿಗೂ ಇರುವುದಿಲ್ಲ. ಅಂದರೆ ಇದರ ಅಧಿಕಾರಾವಧಿ ಅಮೆರಿಕದ ಅಧ್ಯಕ್ಷರ ಅಧ್ಯಕ್ಷರ ಅಧಿಕಾರದ ಅವಧಿಯಂತೆ ಸ್ಥಿರವಾಗಿ ಇದೆ. ಮಧ್ಯದಲ್ಲಿ ಇದು ವಿಸರ್ಜನೆ ಆಗುವುದಿಲ್ಲ. ಸದಸ್ಯರು ತಮ್ಮ ಅಧಿಕಾರ ಅವಧಿಯನ್ನು ಮುಗಿದ ನಂತರ ಸಾಮಾನ್ಯವಾಗಿ ಪುನಃ ಆಯ್ಕೆ ಆಗುವುದರಿಂದ ಸುಮಾರು 20 ವರ್ಷದಿಂದ 32 ವರ್ಷಗಳವರೆಗೆ ಸತತವಾಗಿ ಅಧಿಕಾರದಲ್ಲಿ ಇರುವಂತಹ ಸದಸ್ಯರು ಸ್ವಿಸ್ನಲ್ಲಿ ಇದ್ದಾರೆ. ಆದ್ದರಿಂದ ಕೌನ್ಸಿಲ್ ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುವ ಸಂಸ್ಥೆ ಆಗಲ್ಪಟ್ಟಿದೆ ಅಂತ ನಾವುಗಳು ಹೇಳಬಾರದು. ಈ ಒಂದು ಕಾರಣಕ್ಕಾಗಿ ಇಲ್ಲಿ ಬರ್ತಕ್ಕಂತಹ ಒಬ್ಬ ರಾಜನೀತಿ ತಜ್ಞ ಆಗಿರುವ ಎ ವಿ ಡೈಸಿ ಎಂಬ ರಾಜನೀತಿ ತಜ್ಞ ಹೇಳಿರುವಂತೆ ಇದನ್ನು ಕಂಪನಿಯೊಂದರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ನಿರ್ದೇಶಕ ಮಂಡಳಿ ಇದ್ದಂತೆ ಎಂದು ಎ ವಿ ಡೈಸಿ ಅವರು ಹೇಳಿದ್ದಾರೆ. ಅದೇ ರೀತಿ ಫೆಡರಲ್ ಕೌನ್ಸಿಲ್ನ ಅಧ್ಯಕ್ಷತೆಗೆ ಸಂಬಂಧಪಟ್ಟಿರುವಂತೆ ನಾವಿಲ್ಲಿ ಕಾಣಬೇಕಾಗುತ್ತೆ. ಫೆಡರಲ್ ಅಸೆಂಬ್ಲಿಯ ಜಂಟಿ ಅಧಿವೇಶನದಲ್ಲಿ ಕೌನ್ಸಿಲ್ನ 7 ಜನ ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮತ್ತೊಬ್ಬರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇವರ ಅಧಿಕಾರಾವಧಿ ಕೇವಲ 1 ವರ್ಷ ಮಾತ್ರ. ಇವರು ಅಧಿಕಾರದ ಅವಧಿ ಮುಗಿದ ತಕ್ಷಣ ಕೂಡಲೇ ಪುನರ್ ಆಯ್ಕೆ ಆಗುವಂತೆ ಇಲ್ಲ.
ಫೆಡರಲ್ ಕೌನ್ಸಿಲ್ನ ಅಧ್ಯಕ್ಷರನ್ನೇ ಸ್ವಿಸ್ ದೇಶದ ಅಧ್ಯಕ್ಷರು ಎಂದು ಕರೆಯಲಾಗುತ್ತದೆ. ಆದರೆ ಇವರು ಕೇವಲ ಸಾಂಪ್ರದಾಯಿಕ ಅಧಿಕಾರಗಳನ್ನು ಮಾತ್ರ ನಿರ್ವಹಿಸಲ್ಪಡ್ತಾರೆ. ಕೌನ್ಸಿಲ್ ಅಧ್ಯಕ್ಷರಿಗೆ ಉಳಿದ ಸದಸ್ಯರಿಗಿಂತ ಹೆಚ್ಚು ಅಧಿಕಾರಗಳು ಏನೂ ಇರುವುದಿಲ್ಲ. ಉಳಿದವರಂತೆ ಆತನು ಕೇವಲ ಒಬ್ಬ ಸದಸ್ಯನಾಗಿದ್ದು ಒಂದು ಇಲಾಖೆಯ ಮುಖ್ಯಸ್ಥ ಮಾತ್ರ ಆಗಿರುತ್ತಾನೆ. ಈತನು ಸಮಾನ ಮತ ಬಂದಾಗ ನಿರ್ಣಾಯಕ ಮತ ಚಲಾವಣೆ ಮಾಡ್ತಕ್ಕಂತಹ ಅಧಿಕಾರ ಮಾತ್ರ ಪಡೆದುಕೊಂಡವನು ಆಗಿದ್ದಾನೆ. ಜೊತೆಗೆ ಇತರೆ ಸದಸ್ಯರಿಗಿಂತ ಇವನು ಸ್ವಲ್ಪ ಹೆಚ್ಚು ವೇತನವನ್ನು ಪಡೆಯುತ್ತಾನೆ. ಇತರೆ ಸದಸ್ಯರ ವಾರ್ಷಿಕ ವೇತನ 40,000 ಫ್ರಾಂಕುಗಳಾಗಿದ್ದರೆ ಇವರ ವೇತನ 43,000 ಫ್ರಾಂಕುಗಳು. ಅಂದರೆ ಕೌನ್ಸಿಲಿನ ಇತರೆ ಸದಸ್ಯರಿಗಿಂತ ಅಧ್ಯಕ್ಷನು 3,000 ಫ್ರಾಂಕುಗಳ ಹೆಚ್ಚು ವೇತನ ಮಾತ್ರ ಪಡೆಯುತ್ತಾನೆ. ರಾಷ್ಟ್ರದ ಅಧ್ಯಕ್ಷನೂ ಆಗಿರುವ ಇವರಿಗೆ ಅದ್ದೂರಿಯ ವಾಹನ ಸೌಕರ್ಯ ಮುಂತಾದವುಗಳನ್ನು ಕೊಟ್ಟಿಲ್ಲ. ಅನ್ಯ ರಾಷ್ಟ್ರಗಳಂತೆ ರಾಷ್ಟ್ರದ ಪ್ರಮುಖರು ಉನ್ನತ ನಾಯಕರ ಶ್ರೇಷ್ಠರು ಆಗಮಿಸಲ್ಪಟ್ಟಾಗ ರಾಷ್ಟ್ರದ ಪರವಾಗಿ ಅವರನ್ನು ಸ್ವಾಗತ ಮಾಡುವುದು ಮೊದಲಾದ ಕಾರ್ಯಗಳನ್ನು ಮಾಡುವ ರಾಷ್ಟ್ರದ ಹಿರಿಯ ಶಿರೋಮಣಿಯೇ ಈ ಅಧ್ಯಕ್ಷ ಆಗಲ್ಪಡಿದ್ದಾನೆ. ಅಧ್ಯಕ್ಷನಿಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಬರ್ತಕ್ಕಂತಹ ಇನ್ನೊಬ್ಬ ರಾಜನೀತಿ ತಜ್ಞ ಆಗಿರುವ ಲೋವೆಲ್ ಅವರು ಹೇಳಿರುವಂತೆ ಫೆಡರಲ್ ಕೌನ್ಸಿಲ್ನ ಅಧ್ಯಕ್ಷರೆಂದರೆ ಆ ರಾಷ್ಟ್ರದ ಒಕ್ಕೂಟ ಕಾರ್ಯಾಂಗದ ಸಭಾಧ್ಯಕ್ಷ. ಕೌನ್ಸಿಲ್ನ ಸದಸ್ಯರ ಕಾರ್ಯನಿರ್ವಹಣೆಯ ಸಮೀಕ್ಷಕ ಸಾಂಪ್ರದಾಯಿಕ ಪದ್ಧತಿಗಳನ್ನು ಪ್ರತಿಪಾದಿಸಿ ರಾಷ್ಟ್ರವನ್ನು ಪ್ರತಿನಿಧಿಸಲ್ಪಡುವ ನಾಮ ಮಾತ್ರ ಶಿರೋಮಣಿ ಆಗಲ್ಪಟ್ಟಿದ್ದಾನೆ ಅಂತ ಲೋವೆಲ್ ಎಂಬ ರಾಜನೀತಿ ತಜ್ಞ ತನ್ನ ಮಾತನ್ನು ಸ್ವಿಸ್ಸಿನ ಕಾರ್ಯಾಂಗದ ಮುಖ್ಯಸ್ಥನಿಗೆ ಸಂಬಂಧಪಟ್ಟಂತೆ ಹೇಳಿದವನು ಆಗಿದ್ದಾನೆ. ಅದೇ ರೀತಿ ಫೆಡರಲ್ ಕೌನ್ಸಿಲ್ನ ಕಾರ್ಯವಿಧಾನಕ್ಕೆ ಸಂಬಂಧಪಟ್ಟಿರುವಂತೆ ನಾಮಗಳು ಕಂಡುಕೊಳ್ಳುವಾಗ ಈಗಾಗಲೇ ನಾವು ಕಂಡುಕೊಂಡಿರುವಂತೆ ಫೆಡರಲ್ ಕೌನ್ಸಿಲ್ನಲ್ಲಿ ಒಟ್ಟು 7 ಖಾತೆಗಳು ಇದ್ದು ಫೆಡರಲ್ ಕೌನ್ಸಿಲ್ನ 7 ಸದಸ್ಯರನ್ನು ಅದು ಒಳಗೊಳ್ಳಲ್ಪಟ್ಟಿದೆ. ಅಂದರೆ ಒಂದೊಂದು ಖಾತೆಗೆ ಒಬ್ಬ ಸಚಿವರು ಇರುತ್ತಾರೆ ಮತ್ತು ಅವುಗಳ ಆಡಳಿತವನ್ನು ಅವರುಗಳು ನೋಡಿಕೊಂಡು ಹೋಗುತ್ತಾರೆ. ಈ ಖಾತೆಗಳು ಯಾವು ಎಂಬುದನ್ನು ನಾವಿಲ್ಲಿ ಕಂಡುಕೊಳ್ಳುವಾಗ ಒಂದು ರಾಜಕೀಯ ವ್ಯವಹಾರಗಳು, ಅಂದರೆ ವಿದೇಶಾಂಗ ವ್ಯವಹಾರಗಳು, ಅಂದರೆ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ಸ್, ಎರಡನೇದಾಗಿ ಆಂತರಿಕ ಆಡಳಿತ, ಅಂದರೆ ಇಂಟೀರಿಯರ್ ಡಿಪಾರ್ಟ್ಮೆಂಟ್, ಮೂರನೇದಾಗಿ ನ್ಯಾಯಾಲಯ ಮತ್ತು ಪೊಲೀಸ್, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಆ್ಯಂಡ್ ಪೊಲೀಸ್, ನಾಲ್ಕನೇದಾಗಿ ಸೈನಿಕ ವ್ಯವಹಾರಗಳು,
ಮಿಲಿಟರಿ ಡಿಪಾರ್ಟ್ಮೆಂಟ್ಸ್, ಐದನೇದಾಗಿ ರೈಲ್ವೆ ಮತ್ತು ಅಂಚೆ ರೈಲ್ವೆ ಆ್ಯಂಡ್ ಪೋಸ್ಟಲ್ ಡಿಪಾರ್ಟ್ಮೆಂಟ್, ಆರನೇದಾಗಿ ಹಣಕಾಸು ಮತ್ತು ತೆರಿಗೆ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಆ್ಯಂಡ್ ಕಸ್ಟಮ್ಸ್, ಏಳನೇದಾಗಿ ಸಾರ್ವಜನಿಕ ಅರ್ಥವ್ಯವಸ್ಥೆ, ಇದರಲ್ಲಿ ವಾಣಿಜ್ಯ ಕೃಷಿ ಕೈಗಾರಿಕಾ ಕಾರ್ಮಿಕರು ಒಳಗೊಂಡಿರುತ್ತಾರೆ. ಇದಕ್ಕೆ ಪಬ್ಲಿಕ್ ಎಕಾನಮಿ ಎಂದು ಕರೆಯುತ್ತಾರೆ. ಹಲವಾರು ವರ್ಷ ಫೆಡರಲ್ ಕೌನ್ಸಿಲ್ ಸದಸ್ಯತ್ವ ಪಡೆದಿರುವ ಇವರು ತಮ್ಮ ತಮ್ಮ ಇಲಾಖೆಯ ಬಗ್ಗೆ ಸಾಕಷ್ಟು ರೀತಿಯ ಅನುಭವ ಮತ್ತು ಧ್ಯಾನವನ್ನು ಹೊಂದಿದವರು ಆಗಿರುತ್ತಾರೆ. ಯಾವುದೇ ನಿರ್ಣಯ ತೆಗೆದುಕೊಂಡರು ಅದಕ್ಕೆ ಫೆಡರಲ್ ಕೌನ್ಸಿಲ್ ಸಾಮೂಹಿಕವಾಗಿ ಜವಾಬ್ದಾರಿ ಆಗಿರುತ್ತೆ ಅಥವಾ ಹೊಣೆ ಆಗಿರುತ್ತದೆ. ಸಾಮೂಹಿಕ ಹೊಣೆಗಾರಿಕೆ ಇದ್ದರೂ ಕೂಡ ಫೆಡರಲ್ ಕೌನ್ಸಿಲ್ ಸದಸ್ಯರಲ್ಲೂ ಒಂದೇ ಪಕ್ಷಕ್ಕೆ ಸೇರಿದವರು ಆಗಿರುವುದಿಲ್ಲ. ಈ ಸದಸ್ಯರು ವಿವಿಧ ರಾಜಕೀಯ ಪಕ್ಷಗಳಿಗೆ ಸೇರಿದ್ದು ಎಲ್ಲ ಸಂದರ್ಭಗಳಲ್ಲಿಯೂ ಏಕಾಭಿಪ್ರಾಯ ಅಥವಾ ಒಂದೇ ಅಭಿಪ್ರಾಯವನ್ನು ಹೊಂದಿರುವುದಿಲ್ಲ. ಕೆಲವೊಮ್ಮೆ ಇವರು ಶಾಸಕಾಂಗದಲ್ಲಿ ವಿವಿಧ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವುದು ಉಂಟು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಬರ್ತಕ್ಕಂತಹ ಇನ್ನೊಬ್ಬ ರಾಜನೀತಿ ತಜ್ಞ ಆಗಿರುವ ಲಾರ್ಡ್ ಬ್ರೈಸ್ ತಮ್ಮ ಮಾತನ್ನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತೆ ಈ ರೀತಿಯಾಗಿ ಹೇಳ್ತಾರೆ. ಕೌನ್ಸಿಲ್ದ ಸದಸ್ಯರಿಗೆ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹಾಗೂ ಅದು ಬಹಿರಂಗವಾಗಲು ಅವಕಾಶ ಮಾಡಿಕೊಡಲಾಗಿದೆ ಎಂಬ ಮಾತನ್ನು ಲಾರ್ಡ್ ಬ್ರೈಸ್ ಹೇಳಿದವರು ಆಗಿದ್ದಾರೆ. ಅದೇ ರೀತಿ ಮುಂದೆ ಬರೆಯುತ್ತಾ ಲಾರ್ಡ್ ಬ್ರೈಸ್ ಅವರೇ ಹೇಳಿರುವಂತೆ ಫೆಡರಲ್ ಕೌನ್ಸಿಲ್ನಲ್ಲಿ ಪಕ್ಷದ ಅಂಶ ಕಂಡುಬಂದರೂ ಕೂಡ ಪೂರ್ಣವಾಗಿ ಪಕ್ಷವನ್ನು ಅವಲಂಬಿಸಿ ಪಕ್ಷದ ನೀತಿಗೆ ಕಟ್ಟುಬಿದ್ದು ದುಡಿಯುವ ಅಥವಾ ಕೆಲಸ ಮಾಡುವ ಕಾರ್ಯಾಂಗ ಅಲ್ಲ ಎಂಬ ಮಾತನ್ನು ಕೂಡ ಇಲ್ಲಿ ಮತ್ತೊಬ್ಬೆ ಲಾರ್ಡ್ ಬ್ರೈಸ್ ಅವರು ಹೇಳಿದವರು ಆಗಿದ್ದಾರೆ. ಈ ರೀತಿ ತನ್ನ ಅಸಂಖ್ಯಾತ ಕಾರ್ಯಗಳನ್ನು ಮಾಡಲಿಕ್ಕೆ ಕೌನ್ಸಿಲ್ ಪದೇ ಪದೇ ಸಭೆಯನ್ನು ಸೇರುತ್ತೆ. ಸಭೆಯಲ್ಲಿ ಕಡ್ಡಾಯವಾಗಿ ಹಾಜರಾತಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಗೈರು ಹಾಜರಾದ ಸದಸ್ಯರು ಅದಕ್ಕೆ ಲಿಖಿತ ಆದಂತಹ ರೂಪದಲ್ಲಿ ವಿವರಣೆಯನ್ನು ನೀಡಬೇಕು. ಸಭೆ ನಡೆಸಲಿಕ್ಕೆ ಅಗತ್ಯ ಆಗಿರತಕ್ಕಂತಹ ಕೋರಂ 4 ಸದಸ್ಯರು ಮಾತ್ರ ಅಂತ ನಾವಿಲ್ಲಿ ಕಾಣಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬರತಕ್ಕಂತಹ ಇನ್ನೊಂದು ಅಂಶವಾಗಿ ಫೆಡರಲ್ ಕೌನ್ಸಿಲ್ದ ಲಕ್ಷಣಗಳು ಯಾವುವು ಅಂತ ನಾವಿಲ್ಲಿ ಒಂದನೇದಾಗಿ ಕಾಣಬೇಕಾಗುತ್ತೆ. ಸ್ವಿಸ್ ಕಾರ್ಯಾಂಗದ ಫೆಡರಲ್ ಕೌನ್ಸಿಲ್